ಮಕ್ಕಳೇ ಪರೀಕ್ಷೆ ಚಾನೆಲ್ ಗೆ ಸ್ವಾಗತ ನಾನು ನಿಮ್ಮ ಶಿಕ್ಷಕಿ ಪದ್ಮಶ್ರೀ ಮುರಳಿ ಇವತ್ತು ಇಂಗ್ಲಿಷ್ 1 ಕ್ಲಾಸ್ ಅಲ್ಲಿ ನಾವು ಒಂದು ಹೊಸ ಲೆಸನ್ ನ ಸ್ಟಾರ್ಟ್ ಮಾಡೋಣ ಯಾವುದು ಇದು ಒಂದು ಎಸ್ಸೇ ಆಯ್ತಾ ಲೂಯಿ ಪ್ಯಾಸ್ಟರ್ ಕಾಂಕರರ್ ಆಫ್ ಡಿಸೀಸಸ್ ಅಂತ ಸೋ ನಾವು ಹೇಳಿದಂಗೆ ಇವರೊಬ್ಬರು ಫೈಟರ್ ಅಂತ ನಾವು ಹೇಳಬಹುದು because ಇವರೆಲ್ಲಾ ತರದ ಡಿಸೀಸಸ್ ಗೆ ಆ ಕಾಲದಲ್ಲಿ ಇದ್ದಿದ್ದ ಡಿಸೀಸಸ್ ಗೆ ಒಂದು ಉಪಾಯವನ್ನು ಕಂಡುಹಿಡಿದ್ರು ಸೋ ನಾನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೋ ನಾನು ಜನರಲಿ ಏನು ಮಾಡ್ತೀನಿ one ಲೈನ್ ಓದಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಆದರೆ ಈ ಎಸ್ಸೇಲ್ ನಾನು ಏನು ಮಾಡಿದ್ದೀನಿ ಇಂಪಾರ್ಟೆಂಟ್ ಭಾಗಗಳನ್ನ ತಗೊಂಡು ನಿಮ್ಮ ಎಕ್ಸಾಮ್ ಗೆ ಏನು ಇಂಪಾರ್ಟೆಂಟೋ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅರ್ಥ ಆಯ್ತಾ ಇದರಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಸೋ ಮಿಸ್ ಮಾಡಬೇಡಿ ಫುಲ್ ಕ್ಲಾಸ್ ನ ನೋಡಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಆಥರ್ ಯಾರು ಈ ಎಸ್ಸೇನ್ ಬರ್ದವರು E.H. ಕಾರ್ಟರ್ ಅಂತ E.H. ಕಾರ್ಟರ್ ವಾಸ್ ದ ಚೀಫ್ ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್ ಇನ್ ಇಂಗ್ಲೆಂಡ್ ಇದು 1930s ಅಂಡ್ 1940s ಟೈಮ್ ಅಲ್ಲಿ ಇವರೊಂದು ಚೀಫ್ ಇನ್ಸ್ಪೆಕ್ಟರ್ ಆಗಿದ್ರು ಇವರು ತುಂಬಾ ರೀತಿಯ ಎಸ್ಸೇಸ್ ನ ಬರ್ದಿದ್ದಾರೆ ಅಂಡ್ ಒಂದು ಬುಕ್ ಕೂಡ ಬರ್ದಿದ್ದಾರೆ ಆ ಹಿಸ್ಟ್ರಿ ಆಫ್ ಬ್ರಿಟನ್ ಅಂತ ಆಯ್ತಾ ಸೊ ಮುಂದುವರ್ಸೋಣ ಸೊ ನಾವು ಈ ಪರ್ಟಿಕ್ಯುಲರ್ ಎಸ್ಸೇನ ಹೇಗೆ ಸಮರೈಸ್ ಮಾಡ್ತೀವಿ ಅದ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯ್ತಾ ಸೊ ನಾನೇನು ಮಾಡಿದ್ದೀನಿ ಫುಲ್ ಎಸ್ಸೇನ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾವ ಕಾಂಪೊನೆಂಟ್ಸ್ ಇದು ಸೊ ಮೊದಲನೇದಾಗಿ ನಾವು ಲೂಯಿ ಪ್ಯಾಸ್ಟರ್ ಅವರ ಪರ್ಸನಲ್ ಲೈಫ್ ಬಗ್ಗೆ ಕಲಿತೀವಿ ಅದಾದ್ಮೇಲೆ ಪ್ರಾಕ್ಟಿಕಲ್ ಹೆಲ್ಪ್ ಅವರು ಜನಗಳಿಗೆ ಯಾವ ಥರ ಹೆಲ್ಪ್ ಮಾಡಿದ್ರು ಅದನ್ನ ನಾವು ಕಲಿತೀವಿ ಅದಾದ್ಮೇಲೆ ಅವ್ರು ಮಾಡಿರುವಂತಹ ಎಕ್ಸ್ಪೆರಿಮೆಂಟ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನು ಕೂಡ ನಾನು ನಿಮಗೆ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಾದ್ಮೇಲೆ ಮೇಜರ್ ಕಾನ್ಸೆಪ್ಟ್ಸ್ ಇವ್ರು ಕಂಡಿಡಿದಾರಲ್ಲ ಅದನ್ನೆಲ್ಲ ಮೇಜರ್ ಕಾನ್ಸೆಪ್ಟ್ಸ್ನ ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ಇದು ನಾಲ್ಕನ್ನ ನಾವು ನೋಡೋಣ ಮೊದಲನೇದಾಗಿ ಏನು ನೋಡೋಣ ಪರ್ಸನಲ್ ಲೈಫ್ ಬಗ್ಗೆ ನೋಡೋಣ ಸೊ ಪರ್ಸನಲ್ ಲೈಫ್ ಅಲ್ಲಿ ಮೊದಲನೇದಾಗಿ ಹೇಳ್ತಾರೆ ಲೂಯಿ ಪ್ಯಾಸ್ಟರ್ ಅವ್ರ ಅಪ್ಪ ಏನಾಗಿದ್ರು ಅವರೊಬ್ರು ಸೋಲ್ಜರ್ ಆಗಿದ್ರು ಅರ್ಥ ಆಯ್ತಾ ಸೊ ಟ್ಯಾನರ್ ಡೆಕೋರೇಟೆಡ್ ಬ್ರೇವ್ ಸೋಲ್ಜರ್ ಅಂಡರ್ ನೆಪೋಲಿಯನ್ ಸೊ ಇವ್ರು ತುಂಬಾ ಬ್ರೇವ್ ಸೋಲ್ಜರ್ ಆಗಿ ಇದ್ರು ಅಂಡ್ ಇವರೆಷ್ಟು ಬ್ರೇವ್ ಆಗಿದ್ರು ಅಂದ್ರೆ ತುಂಬಾ ಫೇಮಸ್ ಕೂಡ ಆಗಿದ್ರು ಆಸ್ ಅ ಸೋಲ್ಜರ್ ಅರ್ಥ ಆಯ್ತಾ ಸೊ ಇವ್ರಿಗೆ ಹುಟ್ಟಿರುವಂತಹ ಮಗ ಲೂಯಿ ಪ್ಯಾಸ್ಟರ್ ಇವರೊಬ್ರು ಸೋಲ್ಜರ್ ಆಗಿಲ್ದೇ ಇರ್ಬೋದು ಯಾರು ಲೂಯಿ ಪ್ಯಾಸ್ಟರ್ ಅವರು ಬಟ್ ಒಬ್ರು ಫೈಟರ್ ಖಂಡಿತ ಆಗಿದ್ರು ಬಿಕಾಸ್ ಎಲ್ಲಾ ರೀತಿಯ ಒಂದು ಡಿಸೀಸಸ್ಗೆ ಒಂದು ಉಪಾಯವನ್ನು ಇವ್ರು ನೀಡಿದ್ರು ಅರ್ಥ ಆಯ್ತಾ ಸೊ ಇವಾಗ ಇವ್ರು ಯಾವ ರೀತಿಯಲ್ಲಿ ಫೈಟರ್ ಅಂತ ನಾವು ನೋಡೋಣ ಅದಕ್ಕಿಂತ ಮೊದಲು ಇವ್ರ ಬಗ್ಗೆ ತಿಳಿಯೋಣ ಸೊ ಲೂಯಿ ಪ್ಯಾಸ್ಟರ್ ಅವ್ರು ಏನಾಗಿದ್ರು ಅವರು he was born 7 years after Waterloo in a French town ಅವರೊಂದು ಫ್ರೆಂಚ್ ಟೌನಲ್ಲಿ ಹುಟ್ಟಿದ್ರು ಅರ್ಥ ಆಯ್ತಾ ಅವ್ರು ತುಂಬಾ ರೀತಿಯ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರು ಅಥವಾ ಏನೇನು ಮಾಡಿದ್ರು ಈ ಫ್ರೆಂಚಲ್ಲಿ ಫ್ರಾನ್ಸಲ್ಲಿರುವಂತಹ ಜನಗಳಿಗೆ ಉಪಯೋಗಕ್ಕೆ ಬರಲಿ ಅಂತ ಮಾಡ್ತಿದ್ರು ಸೊ ಅವ್ರ ಕಂಟ್ರಿಗೋಸ್ಕರ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತ ಕೂಡ ನಾವು ಹೇಳ್ಬೋದು ಅವ್ರಿಗೆ ಚಿಕ್ಕ ಮಗು ಇದ್ದಾಗಿಂದಾನೆ ಕೆಮಿಸ್ಟ್ರಿ ಬಗ್ಗೆ ತುಂಬಾ ಆಸಕ್ತಿ ಇತ್ತು ಅವ್ರ ಕೆಮಿಸ್ಟ್ರಿ ಅಂದರೆ ಅದನ್ನು ಓದಬೇಕು ಎಕ್ಸ್ಪೆರಿಮೆಂಟ್ ಮಾಡಬೇಕು ನಾನು ಇನ್ನ ಡಿಸ್ಕವರ್ ಮಾಡಬೇಕು ಅಂತ ಆಸಕ್ತಿ ಅವರಲ್ಲಿ ಇತ್ತು ಸೊ ಅವರು ಪ್ಯಾರಿಸ್ ಅಲ್ಲಿ ಓದಿದ್ರು ಮಕ್ಕಳೇ ಪ್ಯಾರಿಸ್ ಅಲ್ಲಿ ಓದಿದ ತಕ್ಷಣ ಅವ್ರು ಅಲ್ಲೇ ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ ಕೂಡ ಆದ್ರು ಸ್ಟ್ರಾಸ್ಬರ್ಗ್ ಒಂದು ಜಾಗ ಅಲ್ಲಿ ಅವರು ಒಬ್ರು ಪ್ರೊಫೆಸರ್ ಆಗಿ ಆಗಿದ್ರು ಸೊ ಅವ್ರ ಜೊತೆಗೆ ವರ್ಕ್ ಮಾಡುವಂತಹ ಒಬ್ರು ಅಸಿಸ್ಟೆಂಟ್ ಜೊತೆ ಅವ್ರ ಮದ್ವೆ ಕೂಡ ಆದ್ರು ಸೊ ಇದು ಅವರ ಪರ್ಸನಲ್ ಲೈಫ್ ಮಕ್ಕಳೇ ಅವ್ರ ಇಡೀ ಜೀವನಾನ ಸ್ಟಡಿ ಆಫ್ ಬ್ಯಾಕ್ಟೀರಿಯಾ ಅಂತ ನಾವು ಹೇಳ್ಬೋದು ಅದಕ್ಕೆ ಡೆಡಿಕೇಟ್ ಮಾಡಿಬಿಟ್ಟಿದ್ರು ಆಯ್ತಾ ಬ್ಯಾಕ್ಟೀರಿಯಾ ಅಂದ್ರೆ ಏನು ಕೀಟಾಣುಗಳು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಸೊ ಇಡೀ ಜೀವನಾನ ಸ್ಟಡಿ ಆಫ್ ಬ್ಯಾಕ್ಟೀರಿಯಾಗೆ ಅವರು ಅರ್ಪಿಸ್ಬಿಟ್ರು ಅಂತ ನಾವು ಹೇಳ್ಬೋದು ತುಂಬಾ ಡಿಸ್ಕವರಿನ ಕೂಡ ಮಾಡಿದ್ದಾರೆ ಈ ಪರ್ಟಿಕ್ಯುಲರ್ ಏರಿಯಾಲಿ ಸೊ ಇವರು ತುಂಬಾ ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ತುಂಬಾ ಬಿಲೀಫ್ ಇಟ್ಕೊಂಡಿದ್ರು ಆಯ್ತಾ ಇವ್ರು ಪ್ರಾಬ್ಲಮ್ ಸಾಲ್ವಿಂಗ್ ಹೇಗೆ ಮಾಡ್ತಿದ್ರು ಸೊ ಹಿ ವಾಸ್ ಆಲ್ವೇಸ್ ಇಂಟ್ರೆಸ್ಟೆಡ್ ಇನ್ ಮೆನಿ ಎಕ್ಸ್ಪೆರಿಮೆಂಟ್ಸ್ ಅವ್ರು ಯಾವುದೇ ಥರದ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಅವ್ರಿಗೆ ಆಸಕ್ತಿ ಇರ್ತಿತ್ತು ಅಲ್ಲಿ ಎಷ್ಟೊಂದು ಜನ ಸೈಂಟಿಸ್ಟ್ ಕೂಡ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ರು ಆದರೆ ಇವರು ಅವ್ರ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡೇ ಬೇರೆದಿತ್ತು ಆಯ್ತಾ ಸೊ ಅವ್ರು ಏನೇ ಪ್ರಾಬ್ಲಮ್ ಬಂದ್ರು ಒಬ್ರು ಕೆಮಿಸ್ಟ್ಗಾಗ್ಲಿ ಅಥವಾ ಬೇರೆ ಸೈಂಟಿಸ್ಟ್ಗಾಗ್ಲಿ ಇವ್ರು ಅದಕ್ಕೆ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ಒಂದು ಅವ್ರಿಗೊಂದು ಆಸಕ್ತಿ ಕೂಡ ಇತ್ತು ಮತ್ತೆ ಆ ಒಂದು ಡೆಡಿಕೇಶನ್ ಕೂಡ ಇತ್ತು ಸೊ ಅವ್ರಿಗೆ ಒಂದು ಪ್ರಾಬ್ಲಮ್ ಫೇಸ್ ಮಾಡಿದಾಗ ಅವ್ರು ಏನ್ ಮಾಡ್ತಿದ್ರು ಅವ್ರವ್ರ ಸ್ಟಡಿ ಟೇಬಲ್ ಮೇಲೆ ಕೂತ್ಕೊಂಡು ಸುಮಾರು ಹೊತ್ತು ಅದ್ರ ಬಗ್ಗೆ ಯೋಚಿಸ್ತಿದ್ರು ಏನ್ ಸೊಲ್ಯೂಷನ್ ಆಗಿರ್ಬೋದು ಅದನ್ನ ಸಾಲ್ವ್ ಮಾಡೋರು ಹೆಂಗೆ ಕ್ವೈಟ್ಲಿ ಕೂತ್ಕೊಂಡು ಅದ್ರ ಸೊಲ್ಯೂಷನ್ನ ಹುಡ್ಕೋರು ಆಯ್ತಾ ಅಂಡ್ ಮೋಷನ್ಲೆಸ್ ಆಗ್ಬಿಡೋರು ಅಲ್ಲಿಂದ ಅಲ್ಲಾಡ್ತಿರ್ಲಿಲ್ಲ ಅವ್ರು ಆಯ್ತಾ ಸೊ ಅಲ್ಲೇ ಕುತ್ಕೊಂಡು ಅವ್ರ ಸೊಲ್ಯೂಷನ್ನ ಹುಡುಕಿ 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 ಒಂಥರ ಡ್ರೈನ್ ಆಗ್ಬಿಡೋದು ಮುಖ ಬಟ್ ಆ ಸೊಲ್ಯೂಷನ್ ಸಿಕ್ಕಿದ ತಕ್ಷಣ ಅವ್ರು ತುಂಬಾ ಖುಷಿ ಪಟ್ಬಿಡೋರು ಅರ್ಥ ಆಯ್ತಾ ನೋಡಿ When faced with a problem, he would sit quietly and motionless for hours, thinking about the difficulty. When a solution was thought of, his face would brighten in excitement and he would rush to tell his wife and others who were helping him. So, ಅವ್ರಿಗೆ ಹೆಂಗಿತ್ತು ಅಂದ್ರೆ ಆ ಸೊಲ್ಯೂಷನ್ ಸಿಗೋ ತನಕ ಅವ್ರು ಅಲ್ಲಾಡ್ತಿರ್ಲಿಲ್ಲ ಆಯ್ತಾ. ಅವ್ರಿಗೆ ಅಷ್ಟು ಸೊಲ್ಯೂಷನ್ ಸಿಗೋದು ತುಂಬಾ ಮುಖ್ಯವಾಗಿತ್ತು. ಇದರಿಂದ ಗೊತ್ತಾಗತ್ತೆ ಅವ್ರು ಎಷ್ಟು ಡೆಡಿಕೇಟೆಡ್ ಆಸ್ ಅ ಸೈಂಟಿಸ್ಟ್ ಅಂತ ಆಯ್ತಾ. ಮುಂದೆ ನೋಡೋಣ, ಇದವರ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಮಕ್ಕಳೇ. ಸೊ ಅವರು ಒಂದು ಆಲ್ ರೌಂಡ್ ಅಂತ ಕೂಡ ನಾವು ಹೇಳ್ಬೋದು. ಯಾಕೆ ತುಂಬ ಜನ ಸೈಂಟಿಸ್ಟ್ ನಾವು ನೋಡ್ಬೋದು ಅವ್ರು ಬರೀ ಒಂದು ಸೊಲ್ಯೂಷನ್ನ ಹುಡುಕ್ತಾರೆ ಅಥವಾ ಡಿಸ್ಟ್ರಕ್ಟಿವ್ ಇದನ್ನು ಕೂಡ ಮಾಡ್ತಾರೆ. ಆದರೆ ಲೂಯಿ ಪ್ಯಾಸ್ಟರ್ ಅವ್ರ ಜೊತೆ ಹೆಂಗಿತ್ತು ಅಂದರೆ ಅವ್ರು ಬರೀ ಜನಗಳನ್ನ ಹೆಲ್ಪ್ ಮಾಡಬೇಕು, ಅವ್ರು ಒಳ್ಳೇದಕ್ಕೋಸ್ಕರ ನಾನು ಇರಬೇಕು, ಅವ್ರ ಪ್ರೋಗ್ರೆಸ್ಗೋಸ್ಕರ ನಾನು ಭಾಗಿಯಾಗಬೇಕು ಅಂತ ಅವ್ರ ತಲೆಯಲ್ಲಿ ತುಂಬ ಇತ್ತು. ಓದೋಣ ಬನ್ನಿ. ಹಿ ನಾಟ್ ಓನ್ಲಿ ಮೇಡ್ ಸಮ್ ಎಕ್ಸೈಟಿಂಗ್ ಡಿಸ್ಕವರಿ but use them in practical ways. ಅವ್ರು ಬರೀ ಡಿಸ್ಕವರೀಸ್ ಮಾಡ್ತಿರ್ಲಿಲ್ಲ, ಬಟ್ ಅದನ್ನ ಪ್ರಾಕ್ಟಿಕಲ್ ಆಗಿ ಕೂಡ ಉಪಯೋಗ ಮಾಡ್ತಿದ್ರು. ಆಲ್ ದ ರಿಸರ್ಚ್ ವಿಚ್ ಹಿ ಡಿಡ್ ಇನ್ ಲ್ಯಾಬೊರೇಟರೀಸ್ ವೇರ್ was meant to help his fellow human beings. So, ಒಂದು ಎಕ್ಸ್ಪೆರಿಮೆಂಟ್ ಕೂಡ ವೇಸ್ಟ್ ಆಗಿ ಹೋಗ್ತಿರ್ಲಿಲ್ಲ. ಬೇರೆ ಜನಗಳಿಗೆ ಹೆಲ್ಪ್ ಆಗಲಿ, ಫ್ರಾನ್ಸಲ್ಲಿರುವಂಥ ಜನಗಳಿಗೆ ಹೆಲ್ಪ್ ಆಗಬೇಕು ನಾನು ಏನೇ ಮಾಡಿದ್ರು ಅಂತ ಅವ್ರಿಗೊಂದು ತಲೆಯಲ್ಲಿ ಯಾವಾಗಲೂ ಇತ್ತು. ಇಟ್ ವುಡ್ ಬಿ ಇಂಪಾಸಿಬಲ್ ಟು ಇಮ್ಯಾಜಿನ್ ಪ್ಯಾಸ್ಟರ್ ಎಕ್ಸ್ಪೆರಿಮೆಂಟಿಂಗ್ ವಿತ್ explosive or poisonous gases. So ಅವರು ಯಾವುದೇ ರೀತಿಯ ಡಿಸ್ಟ್ರಕ್ಟಿವ್ ರಿಸರ್ಚಸ್ನ ಮಾಡ್ತಿರ್ಲಿಲ್ಲ, ಅರ್ಥ ಆಯ್ತಾ. ಅವ್ರು ಏನೇ ಮಾಡಿದ್ರು ಒಬ್ಬ ಉಪಯೋಗ ಆಗಲಿ, ಒಬ್ಬ ಕನ್ಸ್ಟ್ರಕ್ಟಿವ್ ವೇಲ್ ಮಾಡ್ತಿದ್ರು. ಆಮೇಲೆ ಹೇಳ್ದಂಗೆ ಅವ್ರು ಎಷ್ಟು ಒಳ್ಳೆಯವರಾಗಿದ್ರು ಅಂದರೆ ಒಂದ್ಸತಿನೂ ಅವ್ರ ರಿಸರ್ಚ್ ಕೇಪಬಿಲಿಟೀಸ್ನ ರಾಂಗ್ ವೇಲ್ ಯೂಸ್ ಮಾಡ್ಕೊಂಡಿಲ್ಲ. ಎಕ್ಸ್ಪ್ಲೋಸಿವ್ ಗ್ಯಾಸಸ್ ಆಗಿರಲಿ, ಪಾಯ್ಸನಸ್ ಗ್ಯಾಸಸ್ ಆಗಿರಲಿ, ಇದನ್ನೆಲ್ಲ ಅವರು ಮುಟ್ಟುತ್ತಿರಲಿಲ್ಲ. ಅವರು ತುಂಬ ಪ್ರೌಡ್ ಆಗಿದ್ರು, ನಾನು ಹೇಳ್ದಂಗೆ ಅವ್ರು ಫ್ರಾನ್ಸ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ತುಂಬ ಪ್ರೈಡ್ ಕೂಡ ಇತ್ತು. ಸೊ ಇವರು ನೋಡಕ್ಕೆ ಹೆಂಗಿದ್ರು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಲಾಸ್ಟ್ ಪೇಜಲ್ಲಿ ಒಬ್ಬರು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ ಅವ್ರಿಗೊಂದು ಸ್ವಲ್ಪ ವಯಸ್ಸಾದ್ಮೇಲೆ ಅವ್ರು ಹೆಂಗೆ ಕಾಣ್ತಿದ್ರು ಅಂತ. ನಾನು ಅದೇ ಡಿಸ್ಕ್ರಿಪ್ಷನ್ನ ಈ ಇಮೇಜಲ್ಲಿ ತರಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಾನು ಇವಾಗ ಓದ್ತೀನಿ, ನೀವು ಇಮೇಜ್ನ ರಿಲೇಟ್ ಮಾಡ್ಕೊಂಡು ಕೂಡ ಅರ್ಥ ಮಾಡ್ಕೊಬೋದು. ಸೊ ಅವ್ರು ನೋಡೋದಕ್ಕೆ ವೆರಿ ವಿತ್ ಡೀಪ್ ಲೈನ್ಸ್ ಆನ್ ಹಿಸ್ ಫೇಸ್, ಅಂದರೆ ಅವ್ರು ಎಷ್ಟು ಬುದ್ಧಿವಂತರಾಗಿದ್ರು ಅಂದರೆ ಓದಿ ಇಲ್ಲಿ ಡೀಪ್ ಲೈನ್ಸ್ ಆನ್ ಹಿಸ್ ಫೇಸ್ ಥರ ಬಂದ್ಬಿಟ್ಟಿತ್ತು. ದ ಸ್ಕಿನ್ ಆ್ಯಂಡ್ ಬಿಯರ್ಡ್ ಬೋತ್ ವೈಟ್, ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ ಸೊ ವೈಟಾಗಿ ಕಾಣೋ. His hair still thick and nearly always covered with a black cap, the broad forehead wrinkled, marked with the lines of a genius. ನಾನು ಹೇಳ್ದಂಗೆ ಬ್ರಾಡ್ ಫೋರ್ಹೆಡ್ ಏನಿದೆ ಅದು ರಿಂಕಲ್ಸ್ ಬಂದ್ಬಿಟ್ಟಿತ್ತು, ಆ ಜೀನಿಯಸ್ನ ಕಳೆ ಅವರಲ್ಲಿ ಕಾಣ್ತಿತ್ತು. ದ ಮೌತ್ ಸ್ಲೈಟ್ಲಿ ಡ್ರಾನ್ ಬೈ ಪ್ಯಾರಾಲಿಸಿಸ್ ಬಟ್ ಫುಲ್ ಆಫ್ ಕೈಂಡ್ನೆಸ್. ಅವ್ರು ಹೆಂಗೆ ಕಾಣಿದ್ರು, ಎಷ್ಟು ಕೈಂಡ್ ಆಗಿ ಕಾಣ್ತಿದ್ರು. ಈ ಇಮೇಜಲ್ಲಿ ಕೂಡ ನೋಡ್ಬೋದು, ಇವ್ರು ಕೂಡ ಲೂಯಿ ಪ್ಯಾಸ್ಟರೇ, ಅವ್ರದೇ ಚಿತ್ರ ಇದು. ಸೊ ನಾವು ನೋಡ್ದಂಗೆ ಎಷ್ಟು ಕೈಂಡಾಗಿ ಅವ್ರು ಕಾಣ್ತಿದ್ರು ಆಯ್ತಾ. ಆ್ಯಂಡ್ ಅಬವ್ ಆಲ್ ದ ಲಿವಿಂಗ್ ಥಾಟ್ ವಿಚ್ ಸ್ಟಿಲ್ ಫ್ಲಾಶಸ್ ಫ್ರಮ್ ದಿ ಐಸ್ ಬಿನೀತ್ ದ ಡೀಪ್ ಶ್ಯಾಡೋ ಆಫ್ ದಿ ಐ ಶ್ಯಾಡೋಸ್ ಆಯಿತಾ, ಐಬ್ರೋಸ್. ಸೊ ಎಷ್ಟು ಕೈಂಡ್ನೆಸ್ಸು, ಎಷ್ಟು ಒಂಥರ ಹಂಬಲ ಅವರಲ್ಲಿತ್ತು ಅಂತ ಹೇಳಿದ್ದಾರೆ ಆಯಿತಾ. ಹೀಗೆ ಅವ್ರು ಕಾಣ್ತಿದ್ರು ವಯಸ್ಸಾಗ್ತಾ ಆಗ್ತಾ. ಒಬ್ಬರು ತುಂಬ ಒಳ್ಳೆ ಸೈಂಟಿಸ್ಟು, ಆಲ್ರೌಂಡರ್ ಸೈಂಟಿಸ್ಟು ಆ್ಯಂಡ್ ತುಂಬ ಹೆಲ್ಪ್ ಮಾಡುವಂತಹ ಸೈಂಟಿಸ್ಟ್ ಕೂಡ ಆಗಿದ್ರು ಲೂಯಿ ಪ್ಯಾಸ್ಟರ್ ಅವರು. ಸೊ ಮಕ್ಕಳೇ, ಇದು ಅವರ ಪರ್ಸ್ನಲ್ ಲೈಫ್ ಬಗ್ಗೆ. ನಾವು ಈ ಕಾನ್ಸೆಪ್ಟ್ನ ಇವಾಗ ಕವರ್ ಮಾಡಿದ್ದೀನಿ. ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ನಿಮ್ಗೆ ಏನೇನು ತಿಳಿಬೇಕಾಗಿರುತ್ತೋ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ನಿಮ್ಗೆ ಹೇಳಿದ್ದೀನಿ. ನೆಕ್ಸ್ಟು ಅವ್ರು ಪ್ರಾಕ್ಟಿಕಲ್ ಆಗಿ ಹೆಂಗೆ ಹೆಲ್ಪ್ ಮಾಡಿದ್ರು. ನಾನು ತುಂಬ ಹೇಳ್ದೆ ಅಲ್ಲ ಅವರು ಬೇರೆಯವ್ರಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ರು ಅಂತ, ಆದರೆ ಹೇಗೆ ಹೆಲ್ಪ್ ಮಾಡಿದ್ರು ಅಂತ ಈಗ ಕಲ್ಯಾಣ ಬನ್ನಿ ಮಕ್ಕಳೇ. ತುಂಬ ಇಂಡಸ್ಟ್ರೀಸ್ಗಳು ಆ ಟೈಮಲ್ಲಿ ಸಫರ್ ಆಗ್ತಿತ್ತು ಆಯ್ತಾ. ಒಂದು ಸಿಲ್ಕ್ ವರ್ಮ್ ಇಂಡಸ್ಟ್ರಿ ಕೂಡ ಒಂದು, ಅಲ್ಲಿ ಒಂಥರ ರೀತಿಯ ಡಿಸೀಸ್ ಸ್ಪ್ರೆಡ್ ಆಗ್ತಿತ್ತು. ಇವ್ರಿಗೆ ಒಂದು 3 years ಸ್ಪೆಂಡ್ ಮಾಡಿಬಿಟ್ಟು ಸಿಲ್ಕ್ ವರ್ಮ್ ಬ್ರೀಡರ್ಸ್ ಯಾವ ರೀತಿಯ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರು ಅದನ್ನು ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಸೊ ಏನಾಯಿತು, ಈ ಸಿಲ್ಕ್ ವರ್ಮ್ ಇಂಡಸ್ಟ್ರಿ ಏನಿದೆ, ರೇಷ್ಮೆ ಹುಳುಗಳ ಬ್ರೀಡರ್ಸ್ ಏನಿದ್ರು ಅವ್ರು ಏನಾಯಿತು, ಒಂದು ಡಿಸೀಸ್ ಸ್ಪ್ರೆಡ್ ಆಗ್ತಿತ್ತು. ಸೊ ಇವ್ರು ಕೂತ್ಕೊಂಡು ಅದನ್ನ ರಿಸರ್ಚ್ ಮಾಡಿದ್ರು. ಅವ್ರೇನು ಕಂಡುಹಿಡಿದ್ರು ಅಂದರೆ ಸ್ವಲ್ಪ ಡಿಸೀಸಸ್, ಎಲ್ಲ ಡಿಸೀಸಸ್ ಅಂತ ನಾವು ಹೇಳೋಕ್ಕಾಗಲ್ಲ, ಬಟ್ ಮೋಸ್ಟ್ ಆಫ್ ದ ಡಿಸೀಸಸ್ಸು ಒಂದು ಬ್ಯಾಕ್ಟೀರಿಯಾ ಇಂದ ಕಾಸ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಯಿತು. ಈ ಬ್ಯಾಕ್ಟೀರಿಯಾ ಏನಾಗುತ್ತೆ ಮಕ್ಕಳೇ, ನಮ್ಮ ಮೈಯಲ್ಲಿ ಸೇರ್ಕೊಂಡಾಗ, ನಮ್ಮ ರಕ್ತದಲ್ಲಿ ಹೋದಾಗ ಅದು ಮಲ್ಟಿಪ್ಲೈ ಆಗುತ್ತೆ. ಅದರಿಂದ ಒಂದು ಕಾಯಿಲೆ ಕೂಡ ನಮಗೆ ಬರುವಂತಹ ಚಾನ್ಸಸ್ ಇದೆ. ಇದನ್ನ ಅವರು ಆವಾಗ ಡಿಸ್ಕವರ್ ಮಾಡಿದ್ರು ಆಯಿತಾ. So now here he began to believe that most if not all infectious diseases were due to certain bacteria which if they got into the blood multiplied there and caused the disease. Thus he founded bacteriology. Ee ondu concept na itkondu or bacteriology na kuda found madidru. The study of bacteria to help people and various industries in France. So, ee study of bacteria inda sumar industry France alli avrige help aitu. ಮುಂದೆ ನೋಡೋಣ ಇನ್ನೇನು ಅವ್ರು ಹೆಲ್ಪ್ ಮಾಡಿದ್ರು. ಸೊ ಆಂಥ್ರಾಕ್ಸ್ ಅನ್ನೋದು ಒಂದು ಡಿಸೀಸ್ ಮಕ್ಕಳೇ, ಇದನ್ನ ಕೌಸ್ ಅಲ್ಲಿ ಕಾಣ್ಬೋದು. ಸೊ ಇದನ್ನ ಕೌ ಕೀಪರ್ಸ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಈ ಡಿಸೀಸ್ಗೆ ಒಂದು ಸೊಲ್ಯೂಷನ್ನ ನಾವು ನೋಡ್ಬೋದು ಲೂಯಿ ಪ್ಯಾಸ್ಟರ್ ಅವರು ಕೊಟ್ಟಿರೋದು. ಓದೋಣ ಬನ್ನಿ. ಆಂಥ್ರಾಕ್ಸ್ ವಾಸ್ ಅ ಡೆಡ್ಲಿ ಡಿಸೀಸ್, ಅದೊಂದು ಸಾವಿಗೆ ಲೀಡ್ ಆಗುವಂತಹ ಒಂದು ಕಾಯಿಲೆ. ದಟ್ ವಾಸ್ ಕಿಲಿಂಗ್ ಆಫ್ ಕೌಸ್ ಅಂಡ್ ಶೀಪ್ಸ್ ಕ್ವಿಕ್ಲಿ. ಸೊ ಏನಾಯ್ತು, ತುಂಬಾ ಕೌಸ್ ಆಗಿದ್ರು ಶೀಪ್ ಆಗಿರ್ಲಿ, ಇದು ಬಂದಿದ ತಕ್ಷಣ ಅವ್ರು ಸತ್ತೋಗೋದು. Men sometimes caught the disease through the infection. Pasteur discovered that a cow could not have anthrax twice. He wondered if it was possible to make a cow or sheep a little ill with anthrax so that they wouldn't get infected again. So, this particular anthrax is menstrual kuda, but during discover madidru. ನಾವು ಅಕಸ್ಮಾತ್ ಆಂಥ್ರಾಕ್ಸ್ ಇಂದ ಒಂಚೂರು ಆ ಕೌನ ಆಲ್ರೆಡಿ ಇಲ್ ಮಾಡಿಬಿಟ್ರೆ ಅದು ಅಷ್ಟು ಡೆಡ್ಲಿ ಆಗಲ್ಲ ಅಂತ ಅವ್ರು ಡಿಸ್ಕವರ್ ಮಾಡಿದ್ರು. ಇದನ್ನ ನಾವು ಕಾನ್ಸೆಪ್ಟ್ ಆಫ್ ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ. ಇದನ್ನ ಅವ್ರು ಆ ಕಾಲದಲ್ಲಿ ಕಂಡುಹಿಡಿದ್ರು. ಜಸ್ಟ್ ಇಮ್ಯಾಜಿನ್ ಎಂಥ ಒಳ್ಳೆ ಇನ್ವೆನ್ಷನ್ ಆಗಿತ್ತು, ಎಂಥ ಒಳ್ಳೆ ಡಿಸ್ಕವರಿ ಆಗಿತ್ತು, ಎಷ್ಟು ಜನಗಳ ಲೈಫ್, ಎಷ್ಟು ಕೌಸ್ನ ಲೈಫ್ನ ಇವರು ಸೇವ್ ಮಾಡಿದ್ದಾರೆ. ನಾ ಈ ಎಕ್ಸ್ಪೆರಿಮೆಂಟ್ ಬಗ್ಗೆ ಕೂಡ ಎಕ್ಸ್ಪೆರಿಮೆಂಟ್ಸ್ ಭಾಗದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂದೆ ನೋಡೋಣ ಬನ್ನಿ. ಸೊ ಏನು ಎಕ್ಸ್ಪೆರಿಮೆಂಟು ಇಲ್ಲೇ ಹೇಳಿದ್ದೀನಿ. ಸೊ ಏನು ಎಕ್ಸ್ಪೆರಿಮೆಂಟ್ ಮಕ್ಕಳೇ ಇದು. ಪ್ಯಾಸ್ಟರ್ ಕಲೆಕ್ಟೆಡ್ ಸಮ್ ಶೀಪ್ಸ್, ಗೋಟ್ಸ್ and cows and divided them into two lots of 2 dozen animals. So ಏನು ಮಾಡಿದ್ರು, ಒಂದು ಗುಂಪು ಕೌಸ್ ಗೋಟ್ಸು, ಇನ್ನೊಂದು ಗುಂಪು ಕೌಸ್ನ ಇಟ್ಕೊಂಡ್ರು. ಒಂದು ಗ್ರೂಪ್ಗೆ ಅವರು ಆಂಥ್ರಾಕ್ಸ್ ಇದೆಲ್ಲ ಮಕ್ಕಳೇ ಅದರ ಮಿನಿಮಮ್ ಅಂದರೆ ತುಂಬ ಕಡಿಮೆ ಡೋಸೇಜ್ನ ಕೊಟ್ಟರು ಆಯ್ತಾ, ಇನ್ನೊಂದನ್ನ ಹಂಗಂಗೆ ಬಿಟ್ಬಿಟ್ರು. ಸೊ ಮುಂದಿನ ಒಂದೆರಡು ದಿನ ಆದ್ಮೇಲೆ ಅವ್ರು ಏನ್ ಮಾಡಿದ್ರು, ಹೆವಿ ಆಂಥ್ರಾಕ್ಸ್ ಇನ್ಫೆಕ್ಷನ್ ಏನಿದೆ, ಡಿಸೀಸ್ ಏನಿದೆ, ಅದನ್ನ ಎಲ್ಲ ಕೌಸು ಗೋಟ್ಸ್ಗೆ ಇಂಜೆಕ್ಟ್ ಮಾಡಿದ್ರು. ಆವತ್ತಿನ ದಿನ ಎಷ್ಟು ಜನ ಅವ್ರನ್ನ ನೋಡಕ್ ಬಂದಿದ್ರು, ಏನಾಗತ್ತೆ ಇದ್ರ ಒಂದು ಡಿಸ್ಕವರಿ ಏನಿರ್ಬೋದು ಅಂತ ಅಷ್ಟು ಜನ ಬರ್ತಾರೆ. ಸೊ ಇಲ್ಲಿ ಬಂದಿದ ತಕ್ಷಣ ಅವ್ರು ನೋಡ್ತಾರೆ, ಈ ಮುಂಚೆ ಆ ಡೋಸೇಜ್ ಕೊಟ್ಟಿರಲ್ವಲ್ಲ, ಕಡಿಮೆ ಡೋಸೇಜ್ ಕೊಟ್ಟಿರಲ್ವಾ, ಆ ಕೌಸು ಮತ್ತೆ ಇದೆಲ್ಲ ಸತ್ತೋಗ್ತಿರುತ್ತೆ. ಬಟ್ ಈ ಕೌಸ್ ಅಂಡ್ ಗೋಟ್ಸ್ ಏನಿರತ್ತೆ ಅದು ಬದುಕತ್ತೆ. ಸೊ ಇದು ಎಂತ ಒಳ್ಳೆ ಇನ್ವೆನ್ಷನ್ ಆಗಿತ್ತು, ಎಂತ ಒಳ್ಳೆ ಡಿಸ್ಕವರಿ ಆಗಿತ್ತು ಅಂದ್ರೆ ಅವ್ರೇನ್ ಡಿಸ್ಕವರ್ ಮಾಡಿದ್ರು, ಅದೇ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಅಂತ ಸ್ವಲ್ಪ ಡೋಸೇಜ್ ಆಗ್ಲಿಕ್ಕೆ ಕೊಟ್ಟಿದ್ರೆ ಆ ಡಿಸೀಸ್ ಬಂದರೆ ಕೂಡ ನಾವು ಸೇವ್ ಆಗ್ಬೋದು. ಇವಾಗ ನಮ್ಮ ಕೋವಿಡ್ ವ್ಯಾಕ್ಸಿನೇಷನ್ ತೊಗೊಂಡಾಗಲೂ ಹಾಗೆ ಅಲ್ವಾ ಮಕ್ಕಳೇ, ನಮ್ಮಲ್ಲಿ ಒಂದು ಸ್ವಲ್ಪ ವೈರಸ್ನ ಇಂಜೆಕ್ಟ್ ಮಾಡ್ತಾರೆ, ಆ ವ್ಯಾಕ್ಸಿನ್ ಮಾಡಿದಾಗ ನಾವು ಅದಕ್ಕೆ ಇಮ್ಯೂನ್ ಆಗಿಬಿಡ್ತೀವಿ. ಸೊ ನಮಗೆ ಕೋವಿಡ್ ಅದಾದ್ಮೇಲೆ ಬಂದಿದ್ರು ಕೂಡ ಇಂಪ್ಯಾಕ್ಟ್ ಆಗುತ್ತೆ, ಬಟ್ ಅದು ಡೆಡ್ಲಿ ಆಗಲ್ಲ. ಸೊ ಇದು ಅಂತಹ ಇನ್ವೆನ್ಷನ್, ಈ ಡಿಸ್ಕವರಿನ ಮಾಡಿದ್ದವರು ಲೂಯಿ ಪ್ಯಾಸ್ಟರ್ ಅವರು ಆಯಿತಾ. ಸೊ ಈ ಎಕ್ಸ್ಪೆರಿಮೆಂಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಕೊಟ್ಟಿದ್ದಾರೆ, ಓದಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಎಕ್ಸ್ಪೆರಿಮೆಂಟು. ನೆಕ್ಸ್ಟ್ ಅವರು ಬ್ರೂವರ್ಸ್ಗೂ ಕೂಡ ಹೆಲ್ಪ್ ಮಾಡಿದ್ರು. ಹೇಗೆ ಹೆಲ್ಪ್ ಮಾಡಿದ್ರು, ಲಿಲಿ ಫರ್ಮೆಂಟೇಷನ್, ಆಲ್ಕೋಹಾಲ್ ಫ್ರಮ್ ಬೀಟ್ರೂಟ್, ಬಿಯರ್ ಟರ್ನಿಂಗ್ ಔಟ್ ಬ್ಯಾಡ್ಲಿ. ಸೊ ಅವರು ಒಂದು ರಿಸರ್ಚ್ ಲ್ಯಾಬಲ್ಲಿ ಕೆಲಸ ಮಾಡ್ತಿದ್ರು ಮಕ್ಕಳೇ. ಅಲ್ಲಿ ಮಾಡುವಾಗ ಅವರು ಏನು ನೋಡಿದ್ರು, ಅಲ್ಲಿ ವೈನ್ ಬ್ರೂವರ್ಸು ಬಿಯರು ಅದೆಲ್ಲ ನೋಡೋ, ಬಿಯರು ಒಂಥರ ಕೊಳ್ತೋಗೋದು, ಒಂಥರ ಕೆಟ್ಟೋಗೋದು ಆಯಿತಾ. ಆವಾಗ ಅವರು ಈಸ್ಟ್ನ ಡಿಸ್ಕವರ್ ಮಾಡಿದ್ರು. ಈಸ್ಟ್ ಅಂತ ಏನಿದೆ ಮಕ್ಕಳೇ, ಅದನ್ನ ನಾವು ಬೇಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಬ್ರೆಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಮತ್ತು ಬಿಯರಲ್ಲಿ ಫೋಮ್ ತರ್ಸಕ್ಕೆ ಕೂಡ ಯೂಸ್ ಮಾಡ್ತೀವಿ. ಸೊ ಇದೇನಾಗುತ್ತೆ, ಈಸ್ಟ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ಬಿಯರ್ ಫೋಮ್ ಆ್ಯಂಡ್ ಬ್ರೆಡ್ ರೈಸ್ ಅಪ್ ಲೈಟ್ಲಿ ಮೇಡ್ ಅಪ್ ಬೈ ಟೈನಿ ಲಿವಿಂಗ್ ಸೆಲ್ಸ್. ಹೆಲ್ತಿ ಸೆಲ್ಸ್ ಇದ್ದರೆ, ಈ ಈಸ್ಟಲ್ಲಿ ಹೆಲ್ತಿ ಸೆಲ್ ಇದ್ದರೆ ಬಿಯರು ಚೆನ್ನಾಗಿರುತ್ತೆ. ಇದು ಅನ್ಹೆಲ್ದಿ ಸೆಲ್ಸ್ ಆಗಿದ್ರೆ ಅಥವಾ ಡಿಸೀಸ್ ಸೆಲ್ ಆಗಿದ್ರೆ ಈಸ್ಟಲ್ಲಿ ಅದು ಬಿಯರು ಕೆಟ್ಟೋಗತ್ತೆ ಅಂತ ಇವ್ರು ಡಿಸ್ಕವರ್ ಮಾಡಿದ್ದು. ಸೊ ಸಮ್ ಫ್ರೆಂಚ್ ವೈನ್ ಗ್ರೋವರ್ಸ್ ವೇರ್ ಟ್ರಬಲ್ಡ್ ಬೈ ಅ ಜರ್ಮ್ ದಟ್ ಟರ್ನ್ ದ ವೈನ್ ಸೋರ್. Pasteur showed that by heating the wine to a temperature of 50-60 degrees centigrade, the germ were made harmless. This was a process called pasteurization. Idu wine alli helkodidare makle, adre nam maneli dinagalu now din dina navu haalanna kutstivee. Aita nam appa amma alla yak haalanna kutstare, because ad kutsidre adalli iruvanತಹ ಕೀಟಾಣುಗಳು germs ಗಳು ಸತ್ತೋಗುತ್ತೆ. ಅದನ್ನ pasteurization ಅಂತ ಕೂಡ ಹೇಳ್ತೀವಿ. ಇದನ್ನ ಕೂಡ ಕಂಡಿಡಿದವರು ಲೂಯಿ ಪ್ಯಾಸ್ಟರ್ ಅವರು. practical help or ಹೆಂಗ್ ನೀಡಿದ್ರು ಅಂತ ಅದರ ಅಂತ್ಯಕ್ಕೆ ಬಂದಿದ್ದೀವಿ. ಮುಂದೆ ನೋಡೋಣ ಅವರು ಮಾಡಿರುವಂತಹ ಎಕ್ಸ್ಪೆರಿಮೆಂಟ್ಸ್ ಯಾವ್ದಾದ್ರು ಅಂತ. ಮಕ್ಕಳೇ, ನಾನು ಈ ಎಕ್ಸ್ಪೆರಿಮೆಂಟ್ಸ್ ನ ಓದಲ್ಲ, ಏನಿದು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಕಾಗಿದ್ದ ಕಡೆ ಓದ್ ಹೇಳ್ತೀನಿ. ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಓದಬೇಕು ಅಂದ್ರೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಅರ್ಥ ಆಯ್ತಾ? ಬಟ್ ನಾನು ಇದನ್ನು ಖಂಡಿತ ನೀಟಾಗಿ ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯ್ತಾ? ಮೊದಲನೇದಾಗ ಅವ್ರು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಸ್ಪಾಂಟೇನಿಯಸ್ ಜನರೇಷನ್ ವರ್ಸಸ್ ಅರೈಸಿಂಗ್ ಫ್ರಮ್ parent germs anta. So idu one concept, spontaneous generation andre ee germs enittu, ee bacteria enittu adage adu huttibidutte anta one concept. Arising from parent germ andre one parent germ irutte, adinda bere germs ella barutte anta simple aagi helbeku andre ide adara artha. So idanna prove madodakke avaru en madidru, avaru one soup na tagondru, one bottle alli nav nodange illo one soup bottle ide, soup bottle na tagond chennagi boil madidru. Yak boil madidru, na heldange adalliro boil madidaga ella reetiya germs bacteria sattoga, ಅದಕ್ಕೆ ಅವ್ರು ಬಾಯ್ಲ್ ಮಾಡಿದ್ರು. ಬಾಯ್ಲ್ ಮಾಡ್ಬಿಟ್ಟು ಹಿ ಪುಲ್ ದ ನೆಕ್ ಟಿಲ್ ಲಾಂಗ್ ನ್ಯಾರೋ, ಇದು ಸೊ ಲಾಂಗ್ ನ್ಯಾರೋ ಒಂದು ನೆಕ್ ತರ ಇದು ಮಾಡಿ ಚೆನ್ನಾಗಿ ಮುಚ್ಬಿಟ್ರದರ, ಮುಚ್ಬಿಟ್ಟು ಸುಮಾರು ದಿನ ಇಟ್ರು. ಆ ಸೂಪ್ ಏನಾಯ್ತು, ಕೆಟ್ಟ ಹೋಗ್ಲಿಲ್ಲ, ಅದು ನೀಟಾಗಿತ್ತು. ಯಾಕೆ ಹೇಳಿ, ಅದ್ರಲ್ಲಿ ಒಂದು ಕೀಟಾಣು ಕೂಡ ಇರ್ಲಿಲ್ಲ. ಇನ್ನೊಂದ್ಸತಿ ಏನ್ ಮಾಡಿದ್ರು, ಅದನ್ನೊಂದು ಸ್ವಲ್ಪ ಆಚೆ ತಂದ್ರು, ಈ ನಾಸೆಲ್ ಹತ್ರ ತಂದ್ರು. ಟ್ರ್ಯಾಪ್ಡ್ ಇನ್ ದ ಬೆಂಡ್ ಅಂತ ಹೇಳ್ತಾರಲ್ಲ, ಈ ಬೆಂಡ್ ಅಲ್ಲಿ ಆ ಟ್ರ್ಯಾಪ್ ಆಗಿರೋ ಹಾಗೆ ಬಿಟ್ಬಿಟ್ರು. ಸೊ ಆವಾಗ ಏನಾಯ್ತು, ಜರ್ಮ್ಸ್ ಜೊತೆ ಅದರ ಎಕ್ಸ್ಪೋಜರ್ ಆಯ್ತು ಅಂಡ್ ಈ ಸೂಪ್ ಕೆಟ್ಟೋಯ್ತು. ಸೊ ನಾವ್ ಇದರಿಂದ ಏನ್ ಗೊತ್ತಾಗತ್ತೆ, ನಮ್ಗೆ ಯಾವಾಗ ಒಂದು ಜರ್ಮ್ ಇರಲ್ವೋ ಆವಾಗ ಸೂಪ್ ಆಗಿರ್ಲಿ ಯಾವುದೇ ರೀತಿಯ ಊಟ ಆಗಿರ್ಲಿ ಅದು ಸ್ಪಾಯ್ಲ್ ಆಗಲ್ಲ. ಬಟ್ ಯಾವಾಗ ನಾವು ಅದನ್ನ ಎಕ್ಸ್ಪೋಸ್ ಮಾಡ್ತೀವೋ ಆಚೆ ಏರ್ಗೆ ತುಂಬಾ ಇದು ಬಂದ್ಬಿಟ್ಟು ಅದು ಜರ್ಮ್ ಇನ್ಫೆಕ್ಟ್ ಆಗಿ ಆ ಒಂದು ಪರ್ಟಿಕ್ಯುಲರ್ ಫುಡ್ ಐಟಮ್ ಆಗಿರಲಿ ಇದರಲ್ಲಿ ಸೂಪ್ ಅಂತ ಇಟ್ಕೊಂಡಿದ್ದಾರೆ ಅದು ಸ್ಪಾಯ್ಲ್ ಆಗೋಗುತ್ತೆ ಅಂತ. ಸೊ ಇದು ಅವ್ರು ಮಾಡಿರುವಂತಹ ಮೊದಲನೇ ಎಕ್ಸ್ಪೆರಿಮೆಂಟ್ ಅಂತ ಹೇಳಬಹುದು. ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ಪ್ಯೂರ್ ಆ್ಯಂಡ್ ಸ್ಟೇಲ್ ಏರ್, ಆಯಿತಾ? ಇದೊಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಅಗೇನ್ ಒಂದು ಬಾಟ್ಲಲ್ಲಿ ಸೂಪ್ ತಗೊಂಡ್ರು. ಸೂಪ್ ತಗೊಂಡು ಅವರು ಒಂದು ರೂಮ್ಗೆ ಹೋದ್ರು. ಆ ರೂಮಲ್ಲಿ ಏನು ವೆಂಟಿಲೇಷನ್ ಇರಲಿಲ್ಲ. ಒಂದು ಸ್ವಲ್ಪ ಹೊತ್ತು ಅದ್ರ ಕ್ಯಾಪ್ನ ತೆಗೆದ್ಬಿಟ್ಟು ಏರ್ ಎಂಟರ್ ಆಗಕ್ಕೆ ಬಿಟ್ಟು ತಿರ್ಗಾ ಮುಚ್ಚಿಬಿಟ್ರು. ಆಮೇಲೆ ಒಂದು ಫೀಲ್ಡ್ಗೆ ಹೋದ್ರು, ಅರ್ಥ ಆಯ್ತಾ? ಒಂದು ಓಪನ್ ಫೀಲ್ಡ್ಗೆ ಹೋಗ್ತಾರೆ, ಫೀಲ್ಡ್ಗೆ ಹೋಗ್ಬಿಟ್ಟು ಓಪನ್ ಮಾಡ್ತಾರೆ, ಅದನ್ನು ತಿರ್ಗಾ ಮುಚ್ಚಿಬಿಡ್ತಾರೆ. ಹಾಗೆ ಒಂದು ಹಿಲಿ ರೀಜನ್ಗೆ ಹೋದ್ರು, ಟಾಪ್ ಆಫ್ ಎನ್ ಹೈ ಮೌಂಟೇನ್ಗೆ ಹೋಗ್ಬಿಟ್ಟು ತಿರ್ಗಾ ಸೂಪ್ ಬಾಟಲ್ನ ತೆಗಿತಾರೆ. ಅಂದರೆ ಬೇರೆ ಬೇರೆ ಸೂಪ್ ಬಾಟ್ಲ್ ಮಕ್ಕಳು, ಆಯಿತಾ? ತೆಗೆದ್ಬಿಟ್ಟು ಒಂದು ಸ್ವಲ್ಪ ಏರ್ ಎಂಟರ್ ಆಗಕ್ಕೆ ಬಿಟ್ಟು ತಿರ್ಗಾ ಮುಚ್ಚಿಬಿಡ್ತಾರೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಏನು ನೋಡಿದ್ರು, ಈ ಪರ್ಟಿಕ್ಯುಲರ್ ರೂಮಲ್ಲಿದೆ ಅಲ್ಲ, ರೂಮಲ್ಲಿರುವಂತಹ ಸೂಪ್ ಬಾಟಲಲ್ಲಿ ಒಂದು ಗ್ರೀನ್ ಲೇಯರ್, ಮೋಲ್ಡಿ ಅಂತ ನಾವು ಹೇಳ್ತೀವಿ ಅದನ್ನು, ಪಾಚಿ ಥರ ಕಟ್ಬಿಟ್ಟಿತ್ತು, ಅರ್ಥ ಆಯ್ತಾ? ಸೊ ಇಲ್ಲಿ ಹೋಟೆಲ್ ಬೆಡ್ರೂಮಲ್ಲಿ ಏರ್ ಸರ್ಕ್ಯುಲೇಷನ್ ಅಷ್ಟಿರಲಿಲ್ಲ, ಹಾರ್ಡ್ಲಿ ಚೇಂಜ್ ಅಲ್ಲ, ಅದಕ್ಕೆ ಇದು ಕಾಸ್ ಆಗಿದೆ, ಆಯಿತಾ? ಸೊ ಆ್ಯಂಡ್ ಅದು ಫುಲ್ ಎಷ್ಟು ಪಾಚಿಯಾಗಿ ಗ್ರೀನ್ ಲೇಯರ್ ಒಂದು ಫಾರ್ಮ್ ಆಗಿಬಿಟ್ಟಿತ್ತು ಈ ಸೂಪ್ ಮೇಲೆ. ಫೀಲ್ಡ್ ನಿಯರ್ ಬೈ ಮೇಲೆ ತೊಗೊಂಡೋಗಿದ್ರು, ಅದು ಮೋಲ್ಡಿ ಆಗಿತ್ತು. ಆ ಪರ್ಟಿಕ್ಯುಲರ್ ಬಾಟಲಲ್ಲಿ ಕೂಡ ಒಂದು ಸ್ವಲ್ಪ ಏರ್ ಸರ್ಕ್ಯುಲೇಷನ್ ಅಂದರೆ ಅಷ್ಟಿರಲ್ಲ ಅಲ್ಲ, ಒಂದು ಸ್ವಲ್ಪ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ, ಅದೆಲ್ಲ ಎಂಟ್ರಾಗಿ ತಿರ್ಗಾ ಅದು ಮೋಲ್ಡಿ ಆಗಿಬಿಟ್ಟಿತ್ತು. ಆದರೆ ಟಾಪ್ ಆಫ್ ದ ಮೌಂಟೇನಲ್ಲಿ ಏನು ಓಪನ್ ಮಾಡಿದ್ರಲ್ಲ ಬಾಟ್ಲು, ಅದು ಪ್ಯೂರ್ ಆಗಿ ಹಾಗೆ ಇತ್ತು, ಚೂರು ಹಾಳಾಗಿರಲಿಲ್ಲ. ಸೊ ಇದರಿಂದ ಏನರ್ಥ ಆಗತ್ತೆ, ನಾವು ಇವಾಗ ಯಾವಾಗಲೂ ಹೇಳ್ತಾರಲ್ಲ ಕಿಟಕಿ ತೆಗಿರಿ ಫ್ರೆಶ್ ಏರ್ ಬರಲಿ ನಡಿ ಅಂದರೆ ಹೇಳ್ತಾರಲ್ಲ, ಇವಾಗ ಹಿಲ್ ಸ್ಟೇಷನ್ಸಲ್ಲಿ ಯಾರಿರ್ತಾರೆ ಅವ್ರು ಫ್ರೆಶ್ ಏರ್ನ ಕುಡಿತಾರೆ, ಈ ಟ್ರಾಫಿಕಲ್ಲಿ ಇದ್ದಾಗ ಜರ್ಮ್ಸ್ ಎಲ್ಲ ಬರುತ್ತೆ, ಇದೆಲ್ಲ ನಾವು ಈಗೀಗ ಮಾತಾಡ್ತೀವಿ. ಬಟ್ ಲೂಯಿ ಪ್ಯಾಸ್ಟರ್ ಅವರು ಆಗಲೇ ಇದನ್ನು ಕಂಡುಹಿಡಿದಿದ್ರು, ಆಯಿತಾ? ಮುಂದೆ ನೋಡೋಣ ಮುಂದಿನ ಎಕ್ಸ್ಪೆರಿಮೆಂಟ್ಸು. ರೇಬೀಸ್ ಒಂದು ಕಾಯಿಲೆ ಮಕ್ಕಳೇ, ನಿಮಗೆ ಗೊತ್ತಿರುತ್ತೆ, ಹೇಳ್ತಾರಲ್ಲ ಒಂದು ಸ್ವಲ್ಪ ರೇಬೀಸ್ ಇನ್ಫೆಕ್ಟ್ ಆಗಿರೋ ನಾಯಿ ಹತ್ರ ಹೋಗ್ಬೇಡಿ, ಅದು ಕಚ್ಚಿದ್ರೆ ಪ್ರಾಬ್ಲಮ್ಮು ಅದು ಇದು ಅಂತ ಹೇಳ್ತಾರಲ್ಲ ನಮಗೆ ನಮ್ಮ ಅಪ್ಪ ಅಮ್ಮ, ಇದಕ್ಕೆ ಒಂದು ಉಪಾಯವನ್ನು ಅವ್ರು ಆಗಲೇ ಕಂಡುಹಿಡಿದ್ರು. ಸೊ ರೇಬೀಸ್ ವಾಸ್ ಅ ಡಿಸೀಸ್ ದಟ್ ಸ್ಪ್ರೆಡ್ ಬೈ ಕಾಂಟ್ಯಾಕ್ಟ್ ವಿತ್ ಮ್ಯಾಡ್ ಡಾಗ್ ಅಂತ. ಅಂದರೆ ಒಂದು ಸ್ವಲ್ಪ ಇನ್ಫೆಕ್ಟ್ ಆಗಿರೋ ಡಾಗ್ ಜೊತೆ ನಮ್ಮ ಕಾಂಟ್ಯಾಕ್ಟ್ ಆದರೆ ಅದು ಸ್ಪ್ರೆಡ್ ಆಗುತ್ತೆ. ಇಟ್ ವಾಸ್ an incurable deadly disease, but Pasteur was working on testing inoculation for rabies. Inoculation for rabies and the same concept makle, one salpa rabies drug na insert maadbittu body li adu hege idan solve maadbodu anta artha aita. So one huduga makle avunge ondu nai kachchittu avunna avara amma Paris ge karkon bandi yen heltare, neevu ella reetiya animals na cure maadidira, nan maganna kuda cure maadi, nan magan kuda id maadi, because ashtu rabies bites agbittitu mai purti. So ivar en madidru, weak rabies germs na avanalli inject madidru, adinda avan complete ag vasi agbitta. Idinda gottagutte avaru eshtu ondu makkaligagirli human beings gagirli help madidru. Aita artha aita. Munde nodona. ಇದರಿಂದ ಎಕ್ಸ್ಪೆರಿಮೆಂಟ್ಸ್ ಕಾಂಪೊನೆಂಟ್ಸ್ ಮುಗಿಯುತ್ತೆ ಮಕ್ಕಳೇ. ಇವಾಗ ಮೇಜರ್ ಕಾನ್ಸೆಪ್ಟ್ಸ್ ಮತ್ತು ಈವೆಂಟ್ಸ್ನ ನಾವು ನೋಡ್ಕೊಳ್ಳೋಣ. ಏನು ಮೇಜರ್ ಕಾನ್ಸೆಪ್ಟ್ಸು? ಇನಾಕ್ಯುಲೇಷನು, ನಾನು ಹೇಳ್ದಂಗೆ ಟ್ರೂಪ್ಸ್ ಇರ್ತಾರಲ್ಲ ಮಕ್ಕಳೇ, ಅವ್ರಿಗೆ ಇನಾಕ್ಯುಲೇಟ್ ಮಾಡಿದ್ರು ಅಗೇನ್ಸ್ಟ್ ವಾಟ್? ಅಗೇನ್ಸ್ಟ್ ಟೈಫಾಯ್ಡ್ ಆ್ಯಂಡ್ ಎಂಟರಿಕ್ ಫೀವರ್. ಸೊ ಇವು ಏನು ಮಾಡಿದ್ರು? ವೀಕ್ ಜರ್ಮ್ಸ್ನ ಇಂಜೆಕ್ಟ್ ಮಾಡಿದ್ರು. ಅದರಿಂದ ಏನಾಯಿತು? ತುಂಬ ಕಡಿಮೆ ಡೆತ್ ರೇಟ್ ಕೂಡ ಇತ್ತು. ಅವರು ಒಂದು ಸ್ವಲ್ಪ ಇಮ್ಯೂನ್ ಆಗಿಬಿಟ್ಟಿದ್ರು ಈ ಪರ್ಟಿಕ್ಯುಲರ್ ಡಿಸೀಸಿಂದ, ಯಾವುದು ಟೈಫಾಯ್ಡ್ ಮತ್ತು ಎಂಟರಿಕ್ ಫೀವರಿಂದ. ಮುಂದಿನ ಕಾನ್ಸೆಪ್ಟ್ ಮಕ್ಕಳೇ, ಇಮ್ಯುನೈಸೇಷನ್ ಆ್ಯಂಡ್ ವ್ಯಾಕ್ಸೀನು. ಸೊ ನಾನು ಹೇಳ್ದಂಗೆ ಇಂಜೆಕ್ಟಿಂಗ್ weak old germs to a person or animal in order to make them safe or immune for the future. Ivaga cows jothe ಏನು ಮಾಡಿದ್ರು? ಆಂಥ್ರಾಕ್ಸ್ ಗೆ, ಆಮೇಲೆ ರೇಬೀಸ್ಗೋಸ್ಕರ ಏನು ಮಾಡಿದ್ರು? ಅದನ್ನೆಲ್ಲ ನಾವು ವ್ಯಾಕ್ಸಿನೇಷನ್ ಮತ್ತು ಇಮ್ಯುನೈಸೇಷನ್ ಅಂತ ಹೇಳ್ಬೋದು. ಈ ಕಾನ್ಸೆಪ್ಟ್ನ ನಾವು ಇವಾಗ ತನಕ ಯೂಸ್ ಮಾಡ್ತೀವಿ. ಒಂದು ಮಗು ಹುಟ್ಟಿದ ತಕ್ಷಣ ಒಂದು ಇಷ್ಟು ವ್ಯಾಕ್ಸಿನೇಷನ್ನ ಡಾಕ್ಟರ್ಸ್ ಕೊಡ್ತಾರೆ, ಚಿಕನ್ ಪಾಕ್ಸ್ ಆಗಿರಲಿ, ಇವಾಗ ಇತ್ತೀಚೆಗೆ ಕೋವಿಡ್ ವ್ಯಾಕ್ಸಿನೇಷನ್ ಕೂಡ ನಾವೆಲ್ಲ ತೊಗೊಂಡಿದ್ದೀವಿ. ಸೊ ಇದು ಒಂದು ಕಾನ್ಸೆಪ್ಟು ತುಂಬ ಕಾಂಟ್ರಿಬ್ಯೂಟ್ ಮಾಡಿರೋದು ಲೂಯಿ ಪ್ಯಾಸ್ಚರ್ ಅವರು. ಬ್ಯಾಕ್ಟೀರಿಯಾ ಅಂದರೆ ಏನು ಮಕ್ಕಳೇ? ಬ್ಯಾಕ್ಟೀರಿಯಾ ಅಂದರೆ ಲಿಟಲ್ ರಾಡ್ಸ್, ಆಯಿತಾ? ಸೊ ಇದನ್ನು ಲಿಟಲ್ ರಾಡ್ ಶೇಪ್ ಪ್ಲಾಂಟ್ಸ್ ಅಂತ ನಾವು ಹೇಳ್ಬೋದು. ಸೊ ಇದು ನಮ್ಮ ಹತ್ರ ಎಲ್ಲ ಕಡೆ ಇರುತ್ತೆ. ಒಂದು ಏರಲ್ಲಾಗಿರಲಿ ಎಕ್ಸಿಸ್ಟ್ ಆಗಿರುತ್ತೆ, ವಾಟರ್, ಸಾಯಿಲ್ ಆ್ಯಂಡ್ ಇನ್ ಬಾಡೀಸ್ ಆಫ್ ಆ್ಯನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. But not all are the causes of diseases. Some convert matter into food for plants. So, yella reetiya bacteria kettudu anta naavu helakagala. Most of the bacteria vandu disease cause adre salpa food convert madakku kuda help agutte. Yadana plants goskara food convert madadikku kuda help agutte. So, idu bacteria bagge makkale. ಮುಂದೆ ನೋಡೋಣ ಪ್ಯಾಸ್ಟರೈಸೇಷನ್. ನಾನು ಹೇಳ್ದಂಗೆ ಪ್ಯಾಸ್ಟರೈಸೇಷನ್ ಒಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದರಿಂದ ಏನಂದ್ರು, ಒಂದು ವೈನ್ ಆಗಿರಲಿ, ಒಂದು ಮಿಲ್ಕ್ ಆಗಿರಲಿ, ನಾವು ಒಂದು 50-60 ಸೆಂಟಿಗ್ರೇಡ್ ತನಕ ಅದನ್ನು ಬಾಯ್ಲ್ ಮಾಡಿದರೆ ಅದರಲ್ಲಿರುವಂತಹ ಎಲ್ಲ ರೀತಿಯ ಜರ್ಮ್ಸು ಸತ್ತೋಗುತ್ತೆ ಅಂತ ಹೇಳ್ತಾರೆ. ಇದನ್ನು ನಾವು ಆ ಪರ್ಟಿಕ್ಯುಲರ್ ವೈನ್ನ ಮತ್ತು ಮಿಲ್ಕ್ನ ಪ್ಯಾಸ್ಚರೈಸ್ ಮಾಡಿದ್ದೀವಿ ಅಂತ ನಾವು ಹೇಳ್ಬೋದು. ಅದೇ ಇಲ್ಲಿ ಕೂಡ ನಾನು ಬರೆದಿದ್ದೀನಿ. ಸೊ ನಿಮಗೆ ಈಸಿಯಾಗಿ ರಿಲೇಟ್ ಮಾಡಬೇಕು ಅಂದರೆ ನಿಮ್ಮ ಮನೇಲಿ ಹೆಂಗೆ ದಿನ ಹಾಲು ಕುದಿಸ್ತಾರೋ ಅದು ಯಾಕೆ ಕುದಿಸ್ತಾರೆ? ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಸ್ ಮತ್ತು ಜರ್ಮ್ಸ್ನ ಸಾಯಿಸೋದಕ್ಕೆ ಯೂಸ್ ಮಾಡ್ತಾರೆ ಮತ್ತು ಕುದಿಸ್ತಾರೆ. ಆ್ಯಂಡ್ ನಮ್ಮ ತರೋವಂತಹ ಹಾಲು ಕೂಡ ಮನೆಗೆ ಪ್ಯಾಸ್ಚರೈಸ್ ಮಿಲ್ಕ್ ಅಂತ ಪ್ಯಾಕೆಟ್ ಮೇಲೆ ಬರೆದಿರುತ್ತಲ್ಲ, ಇದೇ ಅವ್ರು ಮಾಡಿರ್ತಾರೆ. ಒಂದು 50-60 ಸೆಂಟಿಗ್ರೇಡಲ್ಲಿ ಚೆನ್ನಾಗಿ ಕುದಿಸಿರ್ತಾರೆ ಅದನ್ನು. ಅದರಿಂದ ಅದರಲ್ಲಿ ಏನು ಬ್ಯಾಕ್ಟೀರಿಯಾ ಇರಲ್ಲ ಅಂತ ಅವ್ರು ಎನ್ಶ್ಯೂರ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಇದರ ಜೊತೆಗೆ ಒಂದು 2 ಸ್ಪೀಚಸ್ ಕೂಡ ಕೊಟ್ಟಿದ್ದಾರೆ. ನಾನಿಲ್ಲಿ ಓದಿ ನಿಮಗೆ ಸಮರೈಸ್ ಮಾಡ್ತೀನಿ ಅದನ್ನು, ನಡೀರಿ. ಸೊ ಇದು ಲೂಯಿ ಪ್ಯಾಸ್ಚರ್ ಅವ್ರು ಕೊಟ್ಟಿರುವಂತಹ ಸ್ಪೀಚ್ ಅಟ್ ದಿ ಓಪನಿಂಗ್ ಆಫ್ ಇನ್ಸ್ಟಿಟ್ಯೂಟ್ ಪ್ಯಾಸ್ಚರ್ ಇನ್ ಪ್ಯಾರಿಸ್. ಸೊ ಅದೊಂದು ಇನ್ಸ್ಟಿಟ್ಯೂಟ್ ಪ್ಯಾಸ್ಚರ್ ಅಂತ ಒಂದು ಯೂನಿವರ್ಸಿಟಿ ಇದೆ. ಅಲ್ಲಿ ಬ್ಯಾಕ್ಟೀರಿಯಾ ಬಗ್ಗೆ ಓದುವ ಆಸಕ್ತಿ ಇರುವಂತಹ ಎಲ್ಲ ಜನ ಆ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾರೆ. ಇದನ್ನು 1888 ಇನಾಗ್ರೇಟ್ ಮಾಡಿದ್ರು ಮಕ್ಕಳೇ. ಸೊ ಅಲ್ಲಿ ಹೇಳ್ತಾರೆ, ಟೂ ಅಪೋಸಿಂಗ್ ಲಾಸ್ ಸೀಮ್ ಟು ಮೀ ನೌ ಇನ್ ಕಾಂಟೆಸ್ಟ್. ಒನ್ ಅ ಲಾ ಆಫ್ ಬ್ಲಡ್ and death, opening out each day new methods of destruction, forces nations to be always ready for a battle. ನಮ್ದಿದು ಒಂದು ಬ್ಲಡ್ ಮತ್ತು ಡೆತ್ ಬಗ್ಗೆ ಏನಿದೆ ಅದು ಯಾವಾಗಲೂ ಒಂದು ಬ್ಯಾಟಲ್ಗೆ ರೆಡಿ ಮಾಡಿಟ್ಟಿರ್ತಾರೆ ನಮ್ಮನ್ನ ಅಂತ ಹೇಳ್ತಾ ಇದ್ದಾರೆ. ದಿ ಅದರ್ ಅ ಲಾ ಆಫ್ ಪೀಸ್, ವರ್ಕ್ ಆ್ಯಂಡ್ ಹೆಲ್ತ್, ಹೂಸ್ ಓನ್ಲಿ ಏಮ್ ಇಸ್ ಟು ಡೆಲಿವರ್ ಮ್ಯಾನ್ from the disasters which surround him. The one seeks violent conquest, the other the relief of mankind. So ಒಂದು ನಮಗೆ violent conquest ಇದ್ರೆ ಈ ನಮ್ಮ ಕೆಲಸ ಏನಿದೆ, ಆ ರಿಸರ್ಚ್ ಏನಿದೆ, ಅದಕ್ಕೆ ಒಂದು ಉತ್ತರವನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಚ್ ಆಫ್ ದೀಸ್ ಟೂ ಲಾಸ್ ವಿಲ್ ಪ್ರಿವೇಲ್ ಗಾಡ್ ಓನ್ಲಿ ನೋಸ್, ಬಟ್ ಆಫ್ ದಿಸ್ ವಿ ಮೇ ಬಿ ಶ್ಯೂರ್ ದಟ್ ಸೈನ್ಸ್ ಇಸ್ ಒಬೇಯಿಂಗ್ ದ ಲಾ ಆಫ್ ಹ್ಯುಮ್ಯಾನಿಟಿ, ವಿಲ್ ಆಲ್ವೇಸ್ ಲೇಬರ್ to enlarge the frontiers of life anta helta idare. So nam science enide ad yavaglu idu deliver madutte, yavaglu ondu janakke olledanna taratte anta helta idare ee particular speech alli. Mundin speech na aur maga actually deliver madiddu, avarigu on salpa voice agbitittu. Idu speech of University of Paris idana aur maga nan heldange deliver madidru. Idu future generation goskara aur heliddu. Idar bage exam alli question kuda kelidare. 4 mark question barbodu, 3 mark question barbodu. So kandita adana on salpa odkolavaga on salpa concentration itkondu odi. So the future will belong to those who shall have done the most for suffering humanity. Yaru oddaartirtaralla nam human beings alli avrigoskara jaasti yaar martaro avrde ee future anta nav helbodu antidare. To the young students, he addressed a special word. First, ask yourself, nimge neev kelkoli enanta, what have I done for my education? Naan nanna education goskara yen madidini. Then, as you advance in life, what have I done for my country? Mundu orsavaga naan nan country goskara en madidini, na ond salpa doddona admele aa question na neev nimge kelkoli anta helta idare. So that someday that supreme happiness may come to you, the consciousness of having contributed in some measures to the progress and welfare of humanity. ಈ ಕ್ವೆಶ್ಚನ್ ನ ನೀವು ನಿಮಗೆ ಕೇಳ್ಕೊಂಡ್ರೆ, ನಾನು ನನ್ನ ಕಂಟ್ರಿಗೋಸ್ಕರ ಏನು ಮಾಡಿದ್ದೀನಿ, ನಾನು ನನ್ನ ದೇಶಕ್ಕೋಸ್ಕರ ಏನು ಮಾಡಿದ್ದೀನಿ ಅಂತ ಆ ಒಂದು ಖುಷಿ ನಿಮಗೆ ಸಿಗುತ್ತೆ. ಬಿಕಾಸ್ ನಿಮಗೆ ಆ ಒಂದು ರಿಯಲೈಸೇಷನ್ ಆಗುತ್ತೆ ನೀವು ನಿಮ್ಮ ಕಂಟ್ರಿಗೆ ಹೇಗೆ ಹೆಲ್ಪ್ ಮಾಡ್ಬೋದು ಅಂತ. ಸೊ ಅವರು ಇದೇ ಮಾಡಿ ಅವ್ರ ಕಂಟ್ರಿಗೆ ತುಂಬ ಹೆಲ್ಪ್ ಮಾಡಿದ್ರು ಮಕ್ಕಳೇ. ನಾನು ಹೇಳ್ದಂಗೆ ಇದೆಲ್ಲ ಒಂದು ಎಕ್ಸಾಂಪಲ್, ಒಂದು ಉತ್ತರ ಆ ಕ್ವೆಶ್ಚನ್ಗೆ ಅಂತ ನಾವು ಹೇಳ್ಬೋದು. ಇದರ ಜೊತೆಗೆ ನಾನು ಈ ಪರ್ಟಿಕ್ಯುಲರ್ ಎಸ್ಸೇಲಿ ಎಲ್ಲ ಕಾಂಪೊನೆಂಟ್ಸ್ನ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಎಲ್ಲ ಕಾಂಪೊನೆಂಟ್ಸ್ ನಾನು ಇವತ್ತು ಹೇಳಿದ್ದೀನಲ್ಲ ಮಕ್ಕಳೇ, ಬೀಟ್ ಅವ್ರ ಪರ್ಸನಲ್ ಲೈಫ್ ಆಗಿರಲಿ, ಪ್ರಾಕ್ಟಿಕಲ್ ಹೆಲ್ಪ್ ಹೆಂಗೆ ನೀಡಿದ್ರು, ಎಕ್ಸ್ಪೆರಿಮೆಂಟ್ಸ್ ಮತ್ತು ಮೇಜರ್ ಕಾನ್ಸೆಪ್ಟ್ಸ್ ಹಾಗೂ ಸ್ಪೀಚಸ್, ಇದೆಲ್ಲ ನಿಮ್ಮ ಎಕ್ಸಾಮಲ್ಲಿ ತುಂಬ ಮುಖ್ಯ. ನಾನು ಆ ಹಿಡೀ ಒಂದು 7 ಇಂದ 8 ಪೇಜ್ ಇರುವಂತಹ ಎಸ್ಸೇನ ನಿಮಗೆ ಈ ಕ್ಲಾಸಲ್ಲಿ ಸಿಂಪಲ್ಲಾಗಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದನ್ನು ಕೂಡ ನಾನು ಸಮರೈಸ್ ಮಾಡ್ತೀನಿ ಇನ್ನೊಂದು ಕ್ಲಾಸಲ್ಲಿ, ತಿರ್ಗಾ ಭೇಟಿ ಮಾಡಿ. ಈ ಪರ್ಟಿಕ್ಯುಲರ್ ವಿಡಿಯೋ ಜೊತೆ ನಾನು ಒಂದು ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಿದ್ದೀನಿ, ಟೆಕ್ಸ್ಟ್ ಬುಕ್ ಎಕ್ಸಸೈಸಸ್ನ ಕಂಪ್ಲೀಟಾಗಿ ಸಾಲ್ವ್ ಮಾಡಿ. ಖಂಡಿತ ಅದನ್ನು ನೋಡಿ ಮತ್ತೆ ಭೇಟಿ ಆಗೋಣ ಇನ್ನೊಂದು ಸಮರಿ ಕ್ಲಾಸ್ ಜೊತೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.